ನಮಸ್ಕಾರ ಶುಕ್ಲಾಂ ವಿಷ್ಣುಂ ಶಶುವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆಯೇ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾರ್ಚ್ ತಿಂಗಳ ಕೃತಿಕಾ ನಕ್ಷತ್ರದವರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ಕೃತಿಕಾ ಜ ಜನ್ಮ ನಕ್ಷತ್ರದಲ್ಲಿ ಜನನ ತಾಳಿದ್ದೀರಾ ಅಥವಾ ಅವರ ನಾಮ ನಕ್ಷತ್ರದ ಪ್ರಕಾರ ಯಾರದೆಲ್ಲ ಕೃತಿಕಾ ನಕ್ಷತ್ರ ಇದೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯಲ್ಲೂ ಎರಡು ಮೂರು ನಾಲ್ಕನೇ ಪಾದಗಳು ವೃಷಭ ರಾಶಿಯಲ್ಲೂ ಬರುವುದರಿಂದ ತಮ್ಮ ಒಂದು ನಕ್ಷತ್ರ ಫಲದಲ್ಲಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ ಅಂದರೆ ಯಾರೆಲ್ಲ ಒಂದನೇ ಪಾದ ಮೇಷರಾಶಿಯಲ್ಲಿ ಜನಿಸಿದಿರಾ ಅವರಿಗೆ ಉತ್ತಮವಾದಂಥ ಕಾಲ ಏಕೆಂದರೆ ಹನ್ನೊಂದನೇ ರಾಶಿಯಲ್ಲಿ ರವಿ ಸಂಚಾರ ಮಾಡ್ತಾ ಇರೋದರಿಂದ ಸಾಕಷ್ಟು ಲಾಭಗಳನ್ನು ಹೊಂದುತ್ತೀರಾ ಸರ್ಕಾರದಿಂದ ಲಾಭ ಇದೆ ನಿಮಗೆ ಹ್ಞೂ ಹಾಗೆ ಆರೋಗ್ಯದಲ್ಲಿ ಲಾಭವನ್ನು ಹೊಂದುತ್ತೀರಾ ಆದರೆ ಹದಿನೈದರಿಂದ ಮೂವತ್ತೊಂದರ ಒಳಗೆ ಪುನಃ ಹನ್ನೆರಡನೇ ಮನೆ ವ್ಯಯಸ್ಥಾನಕ್ಕೆ ಬರೋದರಿಂದ ಆರೋಗ್ಯದಲ್ಲಿ ನಷ್ಟ ಅಂತ ಹೇಳ್ತೀವಿ ಅದರಿಂದ ಸ್ವಲ್ಪ ಆರೋಗ್ಯ ಹದಿನೈದನೇ ತಾರೀಕಿನ ನಂತರ ನಾವು ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದವರಿಗೆ ಕುಜನಿಂದಲೂ ಸಹ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ತಾರೀಕು ಹದಿಮೂರರಿಂದ ಮೂವತ್ತೊಂದರವರೆಗೂ ಮೂರನೇ ಭಾವದಲ್ಲಿ ಸಂಚಾರ ಮಾಡೋದರಿಂದ ಭೂಮಿ ತೆಗೆದುಕೊಳ್ಳುವಂತಹ ಯೋಗ ಬರುತ್ತೆ ಮನೆಗಳ ತೆಗೆದುಕೊಳ್ಳುವಂಥದ್ದು ವಾಹನ ತೆಗೆದುಕೊಳ್ಳುವಂಥದ್ದು ಹಾಗೆ ಅಣ್ಣ ತಂಬಂದಿರ ವ್ಯಾಗ್ಯಗಳಿದ್ದರೆ ಅದು ಆಗೋ ಅಂದರೆ ನಿಮಗೆ ಉತ್ತಮವಾದಂಥ ಫಲಗಳನ್ನು ಸಿಗುವಂತಹದ್ದು ಯೋಗ ಇರುತ್ತೆ ಹಾಗೆ ಒಂದನೇ ಪಾದದವರಿಗೆ ಬುಧನಿಂದಲೂ ಸಹ ಸಾಕಷ್ಟು ಅನುಕೂಲಗಳು ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ತಾರೀಕು ಹದಿನೆಂಟರವರೆಗೂ ಉತ್ತಮವಾದಂಥ ಫಲಗಳು ಅಂದರೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಹಾಗೆ ವಕೀಲ ವೃತ್ತಿ ಮಾಡತಕ್ಕಂಥವರಿಗೆ ಹೆಚ್ಚಿನ ಉತ್ತಮ ಫಲಗಳನ್ನು ನಾವು ನೋಡ್ತೇವೆ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದವರಿಗೆ ಶುಕ್ರನೂ ಸಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಆದರೆ ಗುರುವಿನ ಒಂದು ಅನುಗ್ರಹ ಇರೋದಿಲ್ಲ ಆದರೆ ಶುಕ್ರನ ಅನುಗ್ರಹ ಇರೋದರಿಂದ ವಿವಾಹ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಶನಿಯಿಂದ ಅನುಕೂಲ ಇದೆ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅನುಕೂಲಗಳು ಇದ್ದಾವೆ ಆದರೆ ಕೃತಿಕ ಯಾರೆಲ್ಲ ಎರಡು ಮೂರು ನಾಲ್ಕನೇ ಪಾದದಲ್ಲಿದ್ದೀರಾ ಅಂದರೆ ವೃಷಭ ರಾಶಿಯವರಿಗೆ ರವಿಯಿಂದ ಸಾಕಷ್ಟು ಅನುಕೂಲಗಳಿದೆ ತಿಂಗಳ ಪೂರ್ತಿ ತಮಗೆ ಆರೋಗ್ಯದಲ್ಲಿ ಉತ್ತಮವಾದಂಥ ಫಲಗಳನ್ನು ಪಡೆದುಕೊಳ್ತೀರಾ ಯಾಕಂದರೆ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ರವಿ ನಿಮಗೆ ಸರ್ಕಾರದಿಂದ ಲಾಭಗಳನ್ನು ತೆಗೆದುಕೊಳ್ಳುವಂಥದ್ದು ಹಾಗೆ ಆರೋಗ್ಯ ಅಭಿವೃದ್ಧಿ ಆಗುವಂಥ ದಿನಗಳಾಗಿರುತ್ತೆ ಹಾಗೆ ಕುಜಗ್ರಹದಿಂದ ಉತ್ತಮ ಸ್ಥಾನ ಇಲ್ಲದೆ ಇರೋದ್ರಿಂದ ತಮಗೆ ಯಾರೆಲ್ಲ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ದೀರ ಈ ಒಂದು ಭೂಮಿ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ಸ್ಥಿತಿ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಬುಧಗ್ರಹದಿಂದಲೂ ಸಹ ಪ ಕೊನೆಯ ಅಂದರೆ ಹದಿನಾರರಿಂದ ಮೂವತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿದೆ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಕಾಲ ಅಂತಲೇ ನಾವು ಹೇಳಬಹುದು ಹಾಗೆ ಶುಕ್ರಗ್ರಹದಿಂದಲೂ ಸಹ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ಹಾಗೆ ಏನೆಲ್ಲ ಕೃತಿಕ ನಕ್ಷತ್ರವುದವರಿಗೆ ಗುರು ಅನುಗ್ರಹ ಇಲ್ಲ ಹನ್ನನ್ಯ ಭಾವದಲ್ಲಿದ್ದರೂ ಅನುಗ್ರಹ ಇಲ್ಲದೇ ಇರೋದರಿಂದ ಶುಕ್ರನ ಅನುಗ್ರಹದಿಂದ ತಮಗೆ ವೈವಾಹಿಕ ಜೀವನ ಪ್ರಾಪ್ತಿಯಾಗೋದಕ್ಕೆ ಅವಕಾಶಗಳಿದೆ ಶನಿಗ್ರಹವು ಸಹ ಆತ್ನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಶುಕ್ರಗ್ರಹದ ಯಾರೆಲ್ಲ ಋಷಭರಾಶಿಯಲ್ಲಿದ್ದೀರಾ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ ಎಚ್ಚರಿಕೆಯಿಂದ ಇರಿ ಆದರೆ ಕೇತುಗ್ರಹದಿಂದ ಉತ್ತಮವಾದಂಥ ಫಲಗಳನ್ನು ಪಡಿತೀರ ಅಂದರೆ ಇದುವರೆಗೂ ಆಗ್ತಕ್ಕಂಥ ಎರಡ್ರೂ ತೊಡರುಗಳು ಏನಿರುತ್ತೆ ನಿಮ್ಮ ವ್ಯವಹಾರಗಳಲ್ಲಿ ಅಂದರೆ ವಿಘ್ನಗಳು ಅದು ನಿವಾರಣೆಯಾಗಿ ಉತ್ತಮವಾದಂಥ ಫಲವನ್ನು ಪಡೆಯುವಂಥ ಮಾಸ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ನಮ್ಮ ಯುಗಾದಿ ಹಬ್ಬ ಅಂತ ಹೇಳ್ತೀವಿ ಹೊಸ ವರ್ಷ ಆರಂಭ ಆಗ್ತಾಯಿದೆ ತಾರೀಕು ಇಪ್ಪತ್ತೆರಡರಂದು ಹಾಗೇ ಮೂವತ್ತನೇ ತಾರೀಕು ಶ್ರೀರಾಮನವಮಿ ಇರುತ್ತೆ ಇದು ಈ ತಿಂಗಳ ವಿಶೇಷವಾಗಿರುತ್ತೆ ತಮಗೆ ಶುಭ ದಿನಗಳನ್ನು ನೋಡೋದಾದರೆ ಯಾರೆಲ್ಲ ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದ್ದೀರಾ ಅವರಿಗೆ ಈ ತಿಂಗಳ ಒಂದು ಎರಡು ಒಂಬತ್ತು ಮತ್ತು ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ಶುಭದಾಯಕವಾಗಿದ್ದು ಅಶುಭ ದಿನಗಳು ಹದಿಮೂರು ಮತ್ತು ಹದಿನಾಲ್ಕಾಗಿರುತ್ತೆ ಹಾಗೆ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದ್ದೀರಾ ವೃಷಭ ರಾಶಿಯವರಿಗೆ ಈ ತಿಂಗಳ ಹದಿಮೂರು ಇಪ್ಪತ್ತೆರಡು ಇಪ್ಪತ್ತೇಳು ಮೂವತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿದ್ದು ಅಶುಭ ದಿನಗಳು ಹದಿನೈದು ಹದಿನಾರು ಹದಿನೇಳು ಅಂದರೆ ಈ ಹದಿನೈದು ಹದಿನಾರು ಹದಿನೇಳರಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇರೋದು ಸೂಕ್ತ ಅಂತಲೇ ಹೇಳ್ತೇವೆ ಹಾಗೆ ಕೃತಿಕಾ ನಕ್ಷತ್ರದವರಿಗೆ ಈ ಮಾಸ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟು ಶುಭದಾಯಕವಾಗಿದೆ ಹಾಗೆ ತಮಗೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಪಡ್ಕೊಳ್ಳೋದಕ್ಕೆ ಕೃತಿಕಾ ನಕ್ಷತ್ರದ ಅಧಿಪತಿ ಆಗಿರೋದರಿಂದ ರವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯ ನಮಸ್ಕಾರ ಮಾಡುವಂಥದ್ದಿರ್ಬೋದು ಅಥವಾ ಓಂ ಸೋಂ ಸೂರ್ಯಾಯ ನಮಃ ಅಂಥೇಳಿ ಸೂರ್ಯ ಮಂತ್ರವನ್ನು ಜಪಿಸುವಂಥದ್ದು ಮಾಡ್ಬೋದು ಹಾಗೆ ರವಿಗ್ರಹದ ದೇವತೆ ಅಂತ ಹೇಳ್ತೀವಿ ಶಿವನನ್ನು ಶಿವನ ಪ್ರಾರ್ಥನೆಯು ಸಹ ತಮಗೆ ಹೆಚ್ಚಿನ ಉತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ